Deva. ಇವತ್ತು ಎಲ್ಲಿ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಟೈಟಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಪ್ರಾಪರ್ಟಿ ಹೆಸರು ಯಾವುದಿದು ಅಂತ. ಆದರೆ ಎಲ್ಲಿರೋದು ಈ ಪ್ರಾಪರ್ಟಿ ಅನ್ನೋ ಡೀಟೇಲ್ಸ್ನ ಗೊತ್ತಾಗಬೇಕು ನಿಮಗೆ ಅಂದರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕು. ನಮಸ್ಕಾರ ಎಲ್ರಿಗೂ, ನನ್ನ ಚಾನಲ್ಗೆ ವೆಲ್ಕಮ್. ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಇವತ್ತು. ಒಂದು ಹೊಸ ಪ್ರಾಪರ್ಟಿ, ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ. ನಾನು ಕೂಡ ಇವಾಗ ರೀಚ್ ಆಗಿ 10 ಮಿನಿಟ್ಸ್ ಆಗಿದೆ ಈ ಪ್ರಾಪರ್ಟಿನ. ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬಂದೆ ನಿಮಗೆ ತೋರಿಸೋದಕ್ಕೆ ಮುಂಚೆ ಹೇಗಿದೆ ನೋಡೋಣ ಅಂತ. ಬಂದ ತಕ್ಷಣವೇ ಇನಿಷಿಯಲ್ ಇಂಪ್ರೆಷನ್ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಪ್ರಾಪರ್ಟಿ. ಯಾವ ಪ್ರಾಪರ್ಟಿ, ಏನು ಹೆಸರು, ಅದರ ಪ್ರೈಸಿಂಗ್ ಎಷ್ಟು, ಎಷ್ಟು ಜನ ಇಲ್ಲಿ ಸ್ಟೇ ಮಾಡ್ಬೋದು, ಏನೇನು ಆಪ್ಷನ್ಸ್ ಇದೆ, ಈ ಪ್ರತಿಯೊಂದು ಡೀಟೇಲ್ಸ್ನ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡ್ತಾ ಇರಿ. ಸೊ ಇಷ್ಟು ದಿನ ಫುಲ್ಲು ಟ್ರಿಪ್ ಹೊಡಿತಾ ಇದ್ವಿ. ಪಾಂಡಿಚೇರಿ ಆಯಿತು, ಬಾದಾಮಿ ಆಯಿತು, ತುಂಬ ಪ್ಲೇಸಸ್ಗೆ ಹೋಗಿ ಬಂದಿದ್ದೀವಿ ಈ ವರ್ಷ. ಸೊ ಮಧ್ಯದಲ್ಲಿ ಒಂದು ಚೇಂಜ್ ಇರಲಿ ಅಂತ ಒಂದು ಮತ್ತೆ ಹೊಸ ಪ್ರಾಪರ್ಟಿನ ತೋರಿಸೋಣ ಅಂತ ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಇದು ಬೆಂಗಳೂರು ಹತ್ತಿರನೇ ಇರೋದು, ಬೆಂಗಳೂರಿಂದ 30 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇರೋದು ಪ್ರಾಪರ್ಟಿ. ಸೊ ಬನ್ನಿ, ಪ್ರಾಪರ್ಟಿನ ಒಂದು ರೌಂಡ್ ಹಾಕ್ಸ್ತೀನಿ ವಿತ್ ಇನ್ಫಾರ್ಮೇಷನ್ ಕೊಡ್ತಾ. ಸೊ ನೀವಿವಾಗ ನೋಡ್ತಾ ಇರೋದು ಈ ಪ್ರಾಪರ್ಟಿ ಹೆಸರು ಬಂದ್ಬಿಟ್ಟು ಆ್ಯಕ್ಚುಲಾಗಿ ಕನ್ಸಲ್ ಫಾರ್ಮ್ ಅಂತ. ಬಟ್ ಕ್ಯೂ ಎಕ್ಸ್ಪೀರಿಯನ್ಸ್ ಗ್ರೂಪ್ ಅವರು ಈ ಫಾರ್ಮ್ ಹೌಸ್ನ ತಗೊಂಡು ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ತುಂಬ ಪ್ರಾಪರ್ಟೀಸ್ ತೋರಿಸಿದ್ದೀನಿ ಕ್ಯೂ ಎಕ್ಸ್ಪೀರಿಯನ್ಸ್ ಅವರ ಪ್ರಾಪರ್ಟೀಸು, ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಈ ಪ್ರಾಪರ್ಟಿ ಕೂಡ ಹೊಸ ಪ್ರಾಪರ್ಟಿ ಅವರದು, ಕೆಂಗೇರಿ ಹತ್ತಿರ ರಾಮಹಳ್ಳಿ ಅಂತ ಅಲ್ಲಿ ಶುರುವಾಗಿರುವ ಪ್ರಾಪರ್ಟಿ. ಇದು ಕೂಡ ಸಕ್ಕದಾಗಿದೆ. ಪಾರ್ಕಿಂಗ್ ನೋಡ್ತಾ ಇದ್ದೀರಾ, ಪಾರ್ಕಿಂಗ್ ಇದೆ ಆರಾಮಾಗಿ. ಇಲ್ಲಿ ಒಂದು 4 ಕಾರ್ನ ಪಾರ್ಕ್ ಮಾಡಬಹುದು, ಇಲ್ಲಾಂದ್ರೆ ಹೊರಗಡೆ ಕೂಡ ನಿಲ್ಲಿಸ್ಬೋದು. ಇಲ್ಲ, ಇಲ್ಲಿ ಮುಂದಗಡೆ ಜಾಗ ಇದೆ ಫುಲ್, ಇಲ್ಲಿ ಕೂಡ ನೀವು ಕಾರ್ನ ಪಾರ್ಕಿಂಗ್ ಮಾಡಬಹುದು. ಹಾಗೆ ಕಾರ್ ಪಾರ್ಕ್ ಮಾಡಿ ನಿಮಗೆ ಕೂತ್ಕೊಂಡು ಹರಟೆ ಹೊಡೆಯೋದಕ್ಕೆ ಬೆಂಚ್ಗಳನ್ನ ಹಾಕಿದ್ದಾರೆ. ಮಳೆ ಜೋರಾಯಿತು, ಮಳೆ ಜೋರಾಯಿತು. ನಾವು ಬರೋವರೆಗೂ ಮಳೆ ಇರಲಿಲ್ಲ, ಬಂದು ಇವಾಗ ಮಳೆ ಸ್ಟಾರ್ಟ್ ಆಗಿದೆ. ಸೊ ವಾಯ್ಸ್ ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ, ಒಂದ್ಸತಿ ವಾಯ್ಸ್ ಚೆಕ್ ಮಾಡಿಬಿಡ್ತೀನಿ ವಾಯ್ಸ್ ಕ್ಲಿಯರ್ ಆಗಿದೆಯಾ ಮಳೆಯಲ್ಲಿ ಅನ್ನೋದನ್ನು. ಎಂಟರ್ ಆಗ್ತಿದ್ದಂಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ರೂಮ್ಸ್ ಇದೆ, ಇಲ್ಲಿ 4 ರೂಮ್ಸ್ ಇದೆ ಅಂತೆ. ಸೊ ಬನ್ನಿ, ರೂಮ್ನ ನೋಡ್ಕೊಂಡು ಬರೋಣ. ಇಲ್ಲಿರೋ ರೂಮ್ಸ್ ಹೇಗಿದೆ ಅಂತ ಫಸ್ಟ್ ತೋರಿಸ್ತೀನಿ, ಆಮೇಲೆ ನಮಗೆ ಕೊಟ್ಟಿರೋ ರೂಮ್ನ ನಾನು ನಿಮಗೆ ತೋರಿಸ್ತೀನಿ ಆ ರೂಮ್ಸ್ ಹೇಗಿದೆ ಅಂತ. ಸೊ ಬನ್ನಿ, ರೂಮ್ ಟೂರ್ ಮಾಡಿಸ್ತೀನಿ. ಫಸ್ಟು ಇಲ್ಲಿ 4 ರೂಮ್ ಇದೆ ಎಂಟರ್ ಆಗ್ತಿದ್ದಂಗೆ ನಿಮಗೆ. ಇದು ಇಬ್ಬರು ಇರೋಂತಹ ರೂಮು, ಚೆನ್ನಾಗಿದೆ, ಚಿಕ್ಕದಾಗಿ ಚೊಕ್ಕವಾಗಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಇಬ್ಬರು ಇರೋದಕ್ಕೆ ಬ್ಯೂಟಿಫುಲ್ ಆಗಿದೆ. ಹಾಗೆ ವ್ಯೂ ನೋಡ್ತಾ ಇದ್ದೀರಲ್ಲ, ನಿಮಗೆ ಎದ್ದ ತಕ್ಷಣ ವ್ಯೂ ಈ ಥರ ಸಿಗುತ್ತೆ. ಇಲ್ಲಿಂದ ಆಚೆ ಬಂದರೆ ನಿಮಗೆ ಈ ಥರ ವ್ಯೂ ಕಾಣಿಸುತ್ತೆ ಈ ರೂಮಿಂದ. ಇದೇ ಥರ 2 ರೂಮ್ ಇದೆ, ಇಬ್ಬರು ಇರೋಂಥ ರೂಮ್ ಇದು, ತುಂಬಾ ಚೆನ್ನಾಗಿದೆ ಈ ರೂಮ್ ಕೂಡ. ಸೊ ಈ ಪ್ರಾಪರ್ಟಿಯಲ್ಲಿ ಮತ್ತೊಂದು ಅಟ್ರ್ಯಾಕ್ಟಿವ್ ಆಗಿರುವಂಥ ಜಾಗನ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಯಾವುದಪ್ಪ ಜಾಗ ಅಂತ ಅಂದರೆ, ನಮಗೆ ಕೊಟ್ಟಿರೋಂಥ ರೂಮ್ನ ತೋರಿಸ್ತೀನಿ, ಬನ್ನಿ ಹೇಗಿದೆ ಆ ರೂಮ್ ಅಂತ. ಇವಾಗ ಈ ಗಾರ್ಡನ್ ವ್ಯೂ ಇರೋ ರೂಮ್ನ ನೋಡಿದ್ರಿ ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಸಿಗುವಂಥದ್ದು. ಅದಲ್ದಲ್ಲಿ ಇಲ್ಲಿ ಬೇರೆ ವ್ಯೂ ಇರುವಂಥ ರೂಮೇ ಇದೆ. ಯಾವುದಪ್ಪ ರೂಮು ಅಂತ ಅಂದರೆ ಇದೆ ಆ ವ್ಯೂ. ಸೊ ಪೂಲ್ ಸೈಡ್ ವ್ಯೂ ಇರುವಂಥ ರೂಮ್ ಕೊಟ್ಟಿದ್ದಾರೆ ನಮಗೆ. 4 ಜನ ಇರಬಹುದು ಆ ನಮಗೆ ಕೊಟ್ಟಿರೋ ರೂಮಲ್ಲಿ. ಡಬಲ್ ಬೆಡ್ಡು 2 ಹಾಕಿದ್ದಾರೆ. ಮಳೆ ಶುರುವಾಯಿತು ಮತ್ತೆ, ಸಕ್ಕತ್ತಾಗಿದೆ ಅಲ್ವಾ? ಇದೊಂಥರ ಇಲ್ಲಿ 2 ರೂಮ್ ಇದೆ ಆ್ಯಕ್ಚುಲಿ, 4 ಬೆಡ್ ಇರೋವಂಥದ್ದು 2 ರೂಮ್ ಇದೆ. ನೀವೇನಾರ ಗ್ರೂಪಲ್ಲಿ ಬರ್ತಾ ಇದ್ದೀರಾ, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಂದರೆ ನಿಮ್ಗೆ ಇದಿಷ್ಟು ಸಪ್ರೇಟ್ ನಿಮ್ಮದೇ ಪ್ರಪಂಚ ಥರ ಬಾಗ್ಲು ಹಾಕೊಂಡ್ಬಿಟ್ರೆ ಆರಾಮಾಗಿ ಇರಬಹುದು. ಇಲ್ಲಿ ಲಿವಿಂಗ್ ಏರಿಯಾ ಥರ ಇದೆ, ಟಿ ವಿ ಇದೆ,
ಪ್ರೊಜೆಕ್ಟರ್ ಇದೆ, ನೀವೇನಾದರೂ ಪಾರ್ಟಿ ಮಾಡ್ತಿದ್ದೀರಾ, ಫಿಲಮ್ ನೋಡಬೇಕು ಅಥವಾ ಏನಾದರೂ ಅಫಿಷಿಯಲ್ ಆಫೀಸಿಂದ ಬರ್ತಿದ್ದೀರಾ ಅಂದರೆ ಸ್ಕ್ರೀನಿಂಗ್ ಹಾಕೋದಕ್ಕೆ ಕೂಡ ಆಪ್ಷನ್ ಇದೆ. ಕುತ್ಕೊಂಡು ನೋಡೋದಕ್ಕೆ ಮಾತಾಡೋದಕ್ಕೆ ಸೋಫಾ ಹಾಕಿದ್ದಾರೆ ಲಿವಿಂಗ್ ಏರಿಯಾದಲ್ಲಿ. ಚೆನ್ನಾಗಿದೆ ಇದೊಂಥರ. ನನಗೆಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದು ರೂಮು ಮತ್ತು ಪೂಲು. ರೂಮಿಂದ ಆಚೆ ಬರ್ತಿದ್ದಂಗೆ ಪೂಲ್ ಕಾಣಿಸುತ್ತೆ. ಸೊ ಬನ್ನಿ ರೂಮ್ನ ನೋಡೋಣ. ಸೊ ಇದು ನಮಗೆ ಕೊಟ್ಟಿರುವಂತಹ ರೂಮು, ನೀವು ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ. ಒಂದೇ ಒಂದು ಮಿಸ್ಸಿಂಗು ನನಗಿಲ್ಲಿ, ಕಬೋರ್ಡ್ ಇಲ್ಲ, ಅದಕ್ಕೆ ಬ್ಯಾಗ್ನ ಹಾಗೆ ಮೇಲೆ ಕೆಳಗೆ ನೆಲದ ಮೇಲೆ ಎಲ್ಲ ಇಟ್ಬಿಟ್ಟಿದ್ದೀನಿ, ಬೆಡ್ ಮೇಲೆಲ್ಲ ಇಟ್ಬಿಟ್ಟಿದ್ದೀನಿ. ಒಂದು ಕಬೋರ್ಡ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಅದೊಂದು ಮಿಸ್ಸಿಂಗ್ ಇದೆ ನೋಡೋಣ, ಹೇಳ್ತೀನಿ ನೀವು ಹೋಗೋಕ್ಕೆ ಮುಂಚೆ ನನ್ನ ಫೀಡ್ಬ್ಯಾಕ್ನ ಹೇಳಬೇಕಾದ್ರೆ, ಒಂದು ಸಣ್ಣ ಕಬೋರ್ಡ್ನ ತಂದಿಡಿ ಜನಕ್ಕೆ, ಅವರ ಸಾಮಾನು ಏನಾದ್ರು ತಂದಿಟ್ಕೊಂಡ್ರೆ ಬ್ಯಾಗು ಇದೆಲ್ಲ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅಟ್ಯಾಚ್ಡ್ ಬಾತ್ರೂಮ್ ಇದೆ. ರೂಫ್ ನೋಡ್ತಿದ್ದೀರಲ್ಲ, ಇದು ಕೂರ್ಗಲ್ಲಿ ಇತ್ತಲ್ಲ ಕ್ಯೂ ಎಕ್ಸ್ಪೀರಿಯನ್ಸ್, ನಾನು ಕೂರ್ಗ್ದು ಪ್ರಾಪರ್ಟಿ ತೋರಿಸಿದ್ನಲ್ಲ ಅದೇ ಥರ ಇದೆ ಇಲ್ಲೂ ಕೂಡ. ಚೆನ್ನಾಗಿದೆ. ಒಂದು ಫ್ಯಾನ್ ಇದೆ. ಸದ್ಯಕ್ಕೆ ವೆದರು ತಣ್ಣಗಿದೆ. ಈ ಪ್ರಾಪರ್ಟಿ ಸುತ್ತಲೂ ಏನೂ ಇಲ್ಲ, ಎಲ್ಲ ಖಾಲಿ ಜಾಗ, ತೋಟ. ಸೊ ಸೂಪರ್ ಆಗಿದೆ ಸದ್ಯಕ್ಕೆ ವೆದರ್ ಕೂಡ, ಮಸ್ತಾಗಿದೆ. ಹೋಗ್ತಾ ಹೋಗ್ತಾ ಹೇಳ್ತೀನಿ ಊಟ ತಿಂಡಿ ಹೇಗಿತ್ತು ಮತ್ತು ಸಂಜೆ ಏನೇನಿರುತ್ತೆ ಪೂಲಲ್ಲಿ ಆಟ ಆಡಿದ ಎಕ್ಸ್ಪೀರಿಯನ್ಸು ಮತ್ತು ಪ್ರೈಸಿಂಗ್ ಡೀಟೇಲ್ಸ್ನ ಪ್ರತಿಯೊಂದು. ನೀವಿವಾಗ ನೋಡ್ತಾ ಇರೋದು ಕಿಚನ್ ಏರಿಯಾ. ಕೂತ್ಕೊಂಡು ಆರಾಮಾಗಿ ಒಂದು 10-15 ಜನ ಒಂದೇ ಸತಿಗೆ ಊಟ ಮಾಡ್ಬೋದು. ಎಕ್ಸ್ಟ್ರಾ ಚೇರ್ಸ್ ಕೂಡ ಇದೆ, ಟೇಬಲ್ ಕೂಡ ಹಾಕ್ತಾರೆ ಸಪ್ರೇಟ್, ಎಕ್ಸ್ಟ್ರಾ ಟೇಬಲ್ಸ್ ಕೂಡ ಅಲ್ಲಿ ಇಟ್ಟಿದ್ದಾರೆ. ಆರಾಮಾಗಿ ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೇಲಿ ಬಂದಾಗ ಕೂತ್ಕೊಂಡು ಊಟ ಮಾಡೋದಕ್ಕೆ ಜಾಗ ಚೆನ್ನಾಗಿದೆ. ಸಪ್ರೇಟಾಗಿ ದೊಡ್ಡ ಜಾಗ ಇದೆ ಊಟದ, ಡೈನಿಂಗ್ ಹಾಲ್ ಇದು. ಇದು ಕೂಡ ಒಂಥರ ಚೆನ್ನಾಗಿದೆ. ಮೇಲ್ಗಡೆ ಮೆಟ್ಲಿದೆ, ಟೆರೇಸ್ಗೆ ಹೋಗುತ್ತಂತೆ. ಜಸ್ಟ್ ಹೋಗಿ ಸುಮ್ಮನೆ ಟೆರೇಸ್ನ ನೋಡ್ಕೊಂಡು ಬರೋಣ. ಮೇಲ್ಗಡೆ ಟೆರೇಸ್ ಇದೆ, ಸುತ್ತಲೂ ಏನೇನು ಕಾಣಿಸುತ್ತೆ ಅಂತ ಮೇಲ್ಗಡೆ ಅಂತ ನೋಡೋಣ. ಹಾಂ ಚೆನ್ನಾಗಿದೆ ಇಲ್ಲಿ ಒಂಥರ. ತುಂಬ ದೂರದವರೆಗೂ ಏನು ಕಾಣಿಸೋದಿಲ್ಲ, ಯಾಕೆಂದರೆ ಎಲ್ಲ ಸುತ್ತ ಗಿಡ ಮರಗಳಿರೋದ್ರಿಂದ, ಅಲ್ಲಿ ತೋಟ ಇರೋದ್ರಿಂದ ಜಾಸ್ತಿ ಏನು ಕಾಣಿಸ್ತಾ ಇಲ್ಲ. ಬರೀ ಸರೌಂಡಿಂಗಲ್ಲಿ ಏನೇನು ನೋಡಬಹುದು ಅಷ್ಟು ಮಾತ್ರ ಇದೆ. ಊಟಕ್ಕೆ ನಿಮ್ಮ ಪ್ರಿಫರೆನ್ಸ್ ಏನು ಅಂತ ನೀವು ಅವರಿಗೆ ಬಂದಾಗ ಇನ್ಫಾರ್ಮ್ ಮಾಡ್ಬೋದು, ಇಲ್ಲ ಬರೋಕ್ಕೆ ಮುಂಚೆನೆ ಕಾಲ್ ಮಾಡಿ ತಿಳಿಸಿದರೆ ರೆಡಿ ಮಾಡಿಟ್ಟಿರ್ತಾರೆ. ಯಾವ ಟೈಮಿಗೆ ಬೇಕು, ವೆಜ್ಜು ನಾನ್ ವೆಜ್ಜು, ಎಷ್ಟು ಜನ ಬರ್ತಾ ಇದ್ದೀರಾ, ನಿಮ್ಮ ಊಟಕ್ಕೆ ಏನೇನು ಬೇಕು ಆ ಐಟಮ್ಸ್ನೆಲ್ಲ ಹೇಳಿದ್ರೆ ಪ್ರಿಪೇರ್ ಮಾಡಿಡ್ತಾರೆ. ಸೊ ಇವಾಗ ನಾವು ಕೂಡ ಹೇಳಿದ್ದೀವಿ ಊಟಕ್ಕೆ ಏನೇನು ಬೇಕು ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡೋಣ, ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಊಟ ಮಾಡಿ ಎಲ್ಲರೂ ತಿಂತಾರೆ, ವೆಜ್ಜವರು ನಾನ್ ವೆಜ್ಜವರು ಅಂತೆಲ್ಲ ಏನು ಭೇದ ಭಾವ ಇಲ್ಲ ಬಾಳೆಣ್ಣೆಗೆ. ಊಟ ಆಯಿತು, ಊಟ ಚೆನ್ನಾಗಿತ್ತು. ಚಪಾತಿ, ಕಡಾಯಿ ಪನ್ನೀರ್ ಮಾಡಿದ್ರು ನಮಗೋಸ್ಕರ, ಅಂದರೆ ಜೀರಾ ರೈಸ್ ಮಾಡಿದ್ರು ವೆಜ್ಜಲ್ಲಿ. ಇನ್ನೂ ಸ್ಟಾರ್ಟರ್ಸ್ ಐಟಮ್ ಬೇಕು ಅಂದರೆ ಕೇಳ್ಬೋದಿತ್ತು, ನಾವೇ ಕೇಳಲಿಲ್ಲ ಜಾಸ್ತಿ ಯಾಕೆ ಊಟ ಮಾಡೋದು ಅಂತ. ಇವಾಗ ಒಂದು ಸ್ವಲ್ಪ ಚಿಲ್ ಮಾಡೋಣ ಇಲ್ಲೇ ಗಾರ್ಡನಲ್ಲಿ ಅಂತ ಜೋಕಲ್ಲಿ ಆಡ್ತಾ ಇದ್ದೀವಿ ನಾನು ನನ್ನ ತಂಗಿ. ಹೇಗನ್ನಿಸ್ತು ಫಾರ್ಮ್ ಸ್ಟೇ ನಿನಗೆ? ಚೆನ್ನಾಗಿದೆ. ಇವ್ರು ಸ್ವಲ್ಪ ಲೇಟಾಗಿ ಬಂದರು, ನಾವು ಫಸ್ಟ್ ಬಂದಿದ್ವಿ ಇಲ್ಲಿಗೆ, ಇವರು ಆಮೇಲಿಂದ ಬಂದರು, ಊಟ ಟೈಮಿಗೆ ಕರೆಕ್ಟಾಗಿ ಬಂದರು. ನೋಡಿದ ತಕ್ಷಣ ನಿನಗೇನು ಅನ್ನಿಸ್ತು ಸ್ಟಾರ್ಟಿಂಗ್ ಒಳಗಡೆ ಬಂದು ನೋಡಿದ ತಕ್ಷಣ? ನನಗೆ ಫಸ್ಟ್ ಎಂಟರ್ ಆಗಿದ ತಕ್ಷಣ ಫುಲ್ ಗ್ರೀನರಿ ಇದೆಯಲ್ಲ,
ಅದಿಷ್ಟ ಆಯ್ತು. ಆಮೇಲೆ ಮತ್ತೆ ಆಸ್ ಯೂಶುವಲ್ ಫ್ರೂಟ್ಸ್ ಎಲ್ಲ ಇತ್ತಲ್ಲ ಮರಗಳು, ಅದು ಚೆನ್ನಾಗಿತ್ತು. ಆಮೇಲೆ ಊಟ ಚೆನ್ನಾಗಿದೆ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅದು ಚೆನ್ನಾಗಿದೆ. ಆಮೇಲೆ ರೂಮ್ಸ್ ಎಲ್ಲ ಚೆನ್ನಾಗಿತ್ತು, ಕ್ಲೀನಾಗಿತ್ತು. ಇದಿಷ್ಟು ನನಗೆ ಇಷ್ಟ ಆಯಿತು. ಸೊ ಎಲ್ರಿಗೂ ಬಂದ ತಕ್ಷಣ ಫಸ್ಟ್ ನೋಡಿದ ತಕ್ಷಣ ಎಲ್ರಿಗೂ ಇಂಪ್ರೆಷನ್ ಬರೋದೇ ಅದು, ಈ ಗಾರ್ಡನ್ನು, ರೂಮ್ಸು ಮತ್ತು ಪೂಲ್ ನೋಡಿದ ತಕ್ಷಣ ಖುಷಿಯಾಗಿ ಹೋಗ್ಬಿಡುತ್ತೆ. ಗ್ರೂಪಲ್ಲಿ ಬಂದರೆ ತೋರಿಸಿದ್ದೀನಿ ಆಲ್ರೆಡಿ, ಪೂಲಲ್ಲಿ ಆಟ ಆಡಬಹುದು ನೀವು, ಎಂಜಾಯ್ ಮಾಡಬಹುದು. ಆ್ಯಂಡ್ ದೆನ್ ಸಂಜೆ ಕ್ಯಾಂಪ್ ಫೈರ್ ಹಾಕ್ಕೊಡ್ತಾರೆ, ಸ್ನ್ಯಾಕ್ಸ್ ಕೊಡ್ತಾರೆ. ಹಾಂ, ಇವತ್ತು ವೆದರ್ ಕೂಡ ತುಂಬ ಚೆನ್ನಾಗಿದೆ. ನೆನ್ನೆ ಎಲ್ಲ ಕಂಟಿನ್ಯೂಸ್ ಆಗಿ ಮಳೆ ಇತ್ತು, ಇವತ್ತು ಇರೋದ್ರಲ್ಲಿ ಪರವಾಗಿಲ್ಲ, ಮಳೆ ಇಲ್ಲ. ಸೊ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡೋಣ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ತಳ್ಳಪ್ಪ ಅಂಜರು ನಮಗೆ ಸಾಕು, ಕಿದ್ಗಿ ತೋರ್ಬಿಟ್ರೆ. ಸೊ ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರ ವಿಡಿಯೋ ಮಾಡ್ಕೊಳ್ಳೋಣ ಅಂತ ರೆಡಿಯಾಗಿ ಬಂದಿದ್ದೀವಿ, ನಾನು ನನ್ನ ತಂಗಿ. ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ, ಈ ಥರ ಅಪ್ಡೇಟ್ಸ್ಗಳು ನಿಮಗೆ ಬೇಗನೆ ಸಿಗುತ್ತೆ. ಪ್ರಾಪರ್ಟಿ ಡೀಟೇಲ್ಸ್ಗಳು, ತುಂಬ ಪ್ರಾಪರ್ಟಿ ಡೀಟೇಲ್ಸ್ಗಳು ಅಥವಾ ಟ್ರಾವೆಲಿಂಗ್ ಬಜೆಟ್ಟು, ಇಟನರಿ, ಫುಡ್ ಬ್ಲಾಗು ಎಲ್ಲನೂ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಸೊ ಫಾಲೋ ಮಾಡೋದನ್ನ ಮರಿಬೇಡಿ. ಆ್ಯಸ್ ಎ ಪಿಲಿಯನ್ ರೈಡರ್ ಅಂತ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕೂಡ, ಚೆಕ್ ಮಾಡಿ ಹಾಗೆ ಫಾಲೋ ಮಾಡಿ. ಆ ಕಡೆ ಮಾಡು, ನೀನೇನ್ ಮಾಡ್ತೀನಿ, ಏನ್ ಹಿಂಗ ಇಟ್ಕೊಂಡಿದ್ಯಾ? ಕಾಲ್ ನೋಡೋದು, ಕಾಲ್ ಹಿಂಗಾಗಿರುತ್ತೆ. ಅಣ್ಣ ಜಾತ್ರೆ ತಿರ್ಬೇಡ ಆಚೆ ಕ್ಯಾಮ್ರಾ ಇಲ್ಲ. ನಮಗೋಸ್ಕರ ಅಂತ ಇವಾಗ ಬಾರ್ಬಿಕ್ಯೂಗೆ ರೆಡಿ ಮಾಡ್ತಾ ಇದ್ದಾರೆ. ಅಬ್ ವೆಜಿಟೇರಿಯನ್ ಈಗ ಸರ್, ಅದನ್ನ ಬೀಳ್ಸ್ಬಿಟ್ಟೆ ಅನ್ನೋದು. ಸರ್ ಶಿವ ಮೈತರ ಬಟನ್ನು ಶಿವ ನಿನ್ ಕೈ. ಇಶಾ ನಾನು ಬೆಂಕಿಯಿಂದ ಸುಡಲ್ಲ, ನಂಗೂ ಬೆಂಕಿಗೂ ಸಂಬಂಧ ಇದೆ. ಯಾರೋ ನೀನು ಶಿವ, ಏನೋ ನೀನು ಶಿವ 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 ನಿನ್ ಕೈ ಅನ್ಬೇಕು. ಶಿವ ಶಿವ ತೇರಾ ಹಾತ್ ಇಶಾ ಮೈ ಆಪ್ ಸಾ ಜಲ್ತಾ ನಹೀ. ಎಮ್ಮೆ ಆಗಿದೆ, ನೀವು ಬಂದಾಗ ಮಾಡಿಸ್ಕೊಂಡು ತಿನ್ನಿ. ಪನ್ನೀರು, ಬೇರೆ ಏನೇನು ತರಕಾರಿ ಬೇಕೋ ಅದನ್ನು ಬಾರ್ಬಿಕ್ಯೂ ಮಾಡಿಕೊಡ್ತಾರೆ, ಚಿಕನ್ ಕೂಡ ಮಾಡಿಕೊಡ್ತಾರೆ. ಬೇಕು ಅಂದರೆ ಮುಂಚೆನೇ ಹೇಳಿದ್ರೆ, ನಾವು ವೆಜಿಟೇರಿಯನ್ ಅಲ್ವಾ, ಅದಕ್ಕೆ ಪನ್ನೀರ್ ತಿಂತಾ ಇದ್ದೀವಿ. ನೋಡಿದ್ರಲ್ಲ ಫಾರ್ಮ್ ಹೌಸ್, ನಿಮಗೆ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮಗೂ ಕೂಡ ಇಷ್ಟ ಆಗಿದ್ರೆ ಇಲ್ಲಿ ಬಂದು ಸ್ಟೇ ಮಾಡಬೇಕು ಅಂದರೆ, ನಾನು ಪ್ರತಿಯೊಂದು ಡೀಟೇಲ್ಸ್ನ, ಫಾರ್ಮ್ ಹೌಸ್ ಡೀಟೇಲ್ಸ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರೈಸಿಂಗ್ ಬಂದು ಅರೌಂಡು 3,000 ರೂಪಾಯಿ ಆಗುತ್ತೆ ಒಬ್ರಿಗೆ. ನೀವು ತುಂಬ ಕಮ್ಮಿ ಜನ ಬರ್ತೀರಾ ಅಂದಾಗ ಸ್ವಲ್ಪ ಪ್ರೈಸ್ ಜಾಸ್ತಿ ಕೋಟ್ ಮಾಡ್ತಾರೆ, ಗ್ರೂಪಲ್ಲಿ ಬರ್ತೀರಾ ಅಂದಾಗ ನೀವು ಆ್ಯಕ್ಚುಲಿ ಕಮ್ಮಿ ಆಗಬಹುದು ಪ್ರೈಸಿಂಗು. ಸೊ ಆ ಡೀಟೇಲ್ಸ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ.
ಅಪಾರ್ಟ್ ಫ್ರಮ್ ದಟ್ ನಿಮಗೆ ಇಲ್ಲಿ ಪೂಲ್ ಸೈಡೆಡ್ ರೂಮ್ಸ್ ಇದೆ, ಎರಡು ರೂಮ್ಸ್ ಇರುತ್ತೆ ಪೂಲ್ ಸೈಡ್ ಇರೋವಂಥ ಎರಡು ರೂಮ್ಸ್, ಅದರಲ್ಲಿ ನಾಲ್ಕು ಜನ ಇರಬಹುದು, 8 ಜನ. ಅದಲ್ಲದೆ ಗಾರ್ಡನ್ ವ್ಯೂ ಇರೋವಂಥ ರೂಮ್ ಕೂಡ ಇದೆ, ಅಲ್ಲೂ ಕೂಡ 4 ಜನ ಇರೋವಂಥ ರೂಮ್ಸ್ ಕೂಡ ಇದೆ, ಇಬ್ರು ಇರೋವಂಥ ರೂಮ್ಸ್ ಕೂಡ ಇದೆ. ಅದಲ್ಲದೆ ಎಕ್ಸ್ಟ್ರಾ ಬೆಡ್ಸ್ ಕೂಡ ನಿಮಗೆ ಹಾಕೊಡ್ತಾರೆ, ಎಕ್ಸ್ಟ್ರಾ ಬೆಡ್ಸ್ ಕೂಡ ಹಾಕೊಡ್ತಾರೆ. ಅಪ್ ಟು 25 ಜನದವರೆಗೂ ಇಲ್ಲಿ ನೀವು ಸ್ಟೇ ಮಾಡಬಹುದು. ನೀವೇನಾದ್ರು ಸಣ್ಣ ಸಣ್ಣ ಫಂಕ್ಷನ್ಸ್ ಮಾಡ್ತೀರಾ, ಬರ್ಡೇ ಪಾರ್ಟೀಸ್ ಮಾಡ್ತೀರಾ ಅಂದರೆ ಇಲ್ಲಿ ಆರಾಮಾಗಿ ಆರ್ಗನೈಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ. ತುಂಬ ಜನ ಫ್ರೆಂಡ್ಸ್ ಕೇಳ್ತಾನೆ ಇರ್ತಾರೆ, ಯಾವ್ದನ್ನ ಸಜೆಸ್ಟ್ ಮಾಡಿ, ಇವಾಗ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋವಂಥ ಜಾಗ ಬೆಂಗಳೂರಲ್ಲಿ, ಒಂದೊಳ್ಳೆ ಜಾಗ ಬೇಕು ಅಂತ ಯೂಶಲಿ ಕೇಳ್ತಿರ್ತಾರೆ. ಸೊ ಈ ವಿಡಿಯೋನ ಅವ್ರ ಜೊತೆಲಿ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗಬಹುದು. ಒಂದೊಳ್ಳೆ ಪ್ರಾಪರ್ಟಿ ಇದೆ ಬೆಂಗಳೂರಲ್ಲಿ ಕೆಂಗೇರಿ ಹತ್ರ ಅಂತ ಅವ್ರಿಗೆ ಕೂಡ ಗೊತ್ತಾಗುತ್ತೆ, ಯಾಕೆಂದರೆ ತುಂಬ ಹತ್ರ ಕೂಡ ಇದೆ ಈ ಪ್ರಾಪರ್ಟಿ. ಪೀಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ನೀವು ನೋಡಬಹುದು ಗಾರ್ಡನ್ ಇದೆ, ಜೋಕಾಲಿ ಇದೆ, ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಆ್ಯಂಡ್ ದೆನ್ ರೈನ್ ಡ್ಯಾನ್ಸ್ ಇದೆ, ನಮಗೆ ರೈನ್ ಡ್ಯಾನ್ಸ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ರೈನ್ ಬಿಡಲೇ ಇಲ್ಲ, ರೈನ್ ಡ್ಯಾನ್ಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಮಳೆ ಬರ್ತಾನೇ ಇತ್ತು. ಸೊ ಹಾಗಾಗಲಿ ಅದನ್ನು ನಾನು ಚೂಸ್ ಮಾಡಲಿಲ್ಲ. ಪೂಲಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಪೂಲ್ ಇದೆ ನೋಡಿದ್ರಿ ನೀವು. ಅದಲ್ದರೆ ನಿಮ್ಮ ಪ್ರಿಫರೆನ್ಸಿನ ಫುಡ್ನ ಕೂಡ ಅವರು ಪ್ರಿಪೇರ್ ಮಾಡಿ ಕೊಡ್ತಾರೆ. ಬಾರ್ಬಿಕ್ಯೂ ಇರುತ್ತೆ, ಲಂಚ್ ಮಧ್ಯಾಹ್ನ ಲಂಚ್ ಕೊಡ್ತಾರೆ, ಸಂಜೆ ಸ್ನ್ಯಾಕ್ಸ್ ಇರುತ್ತೆ ಕಾಫಿ ಟೀ ಜೊತೇಲಿ, ಈವ್ನಿಂಗ್ ನಿಮಗೆ ಬೇಕು ಅಂದರೆ ಬಾರ್ಬಿಕ್ಯೂ ಕೂಡ ಅವರು ಪ್ರಿಪೇರ್ ಮಾಡಿ ಕೊಡ್ತಾರೆ. ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ, ಕ್ಲಿಪ್ಸ್ ನೋಡಿರ್ತೀರ ಬಾರ್ಬಿಕ್ಯೂ ಮಾಡಬೇಕಾದ್ರೆ ಎಷ್ಟು ಎಂಜಾಯ್ ಮಾಡಿದ್ವಿ ನಾವು ಅಂತ. ಅದಲ್ದಲ್ಲೇ ನೈಟ್ ಡಿನ್ನರ್ ಇರುತ್ತೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಇದಿಷ್ಟು ಇನ್ಕ್ಲೂಡೆಡ್ಡು ಪ್ಯಾಕೇಜಲ್ಲಿ ನಿಮಗೆ. ಈ ವಿಡಿಯೋನ ಇವಾಗ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ನಾನು ಸಿಗ್ತೀನಿ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ಜಾಗದಲ್ಲಿ ವಿತ್ ಇನ್ಫಾರ್ಮೇಷನ್. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯಾ. ಈ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.